ನಮಸ್ಕಾರ ಕರ್ನಾಡು, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಕೆ ಟಿ ಎಮ್ ಡ್ಯೂಕ್ 200 BS6 ಮಾಡೆಲ್. ಇದು ಸೈಡ್ ಪ್ರೊಫೈಲ್ ಆಗಲಿ ಫ್ರಂಟ್ ಪ್ರೊಫೈಲ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಇದರಲ್ಲಿ ಸ್ಪ್ಲಿಟ್ ಟೆಲಿಫ್ರೇಮ್ ಚಾಸಿ ಕೊಟ್ಟಿರ್ತಾನೆ. ಇದರಲ್ಲಿ ಸ್ಪ್ಲಿಟ್ ಚಾಸಿ ಇರುತ್ತಲ್ಲ, ಅದಕ್ಕೆ ಸ್ಪ್ಲಿಟ್ ಟೆಲಿಫ್ರೇಮ್ ಚಾಸಿ ಅಂತ ಕರೀತಾರೆ. ಹಾಗೂ ಇದರಲ್ಲಿ ಮೇನ್ ಫ್ರಂಟ್ ಪ್ರೊಫೈಲ್ ಅಲ್ಲಿ ನೋಡೋದಾದ್ರೆ ಇಲ್ಲಿ DRLs ಕೊಟ್ಟಿದ್ದಾರೆ, ಹಾಗೂ LED ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಹೈ ಫೋಕಸ್ಡ್ ಇರುತ್ತೆ. ಫ್ರಂಟ್ ಪ್ರೊಫೈಲ್ ಈ ಥರ ಕಾಣುತ್ತೆ ನೋಡಿ. ಮೇನ್ ಹಾರ್ಟ್ ಆಫ್ ದ ಬೈಕ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 199.5 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರುತ್ತೆ. ಹಾಗೂ ಇದು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 24 BHP ಹಾಗೂ 19 NM ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾರೆ ಏರ್ ರೇಂಜ್ RPM ಅಲ್ಲಿ. ಜನರು ಡ್ಯೂಕ್ ಅಂದರೆ ಏನೋ ಅಂತ ತಿಳ್ಕೊಂತಾರೆ, ಅದರ ಪವರ್ ಮಾತ್ರ ಅಲ್ಟಿಮೇಟ್ ಗುರು. ಸಿಂಗಲ್ ಸಿಲಿಂಡರ್ ಆದರೂ ಡ್ಯೂಕ್ 390 ಆದರೂ ನೀವು R3 ಆಗಲಿ ಅಪ್ಲಿ RS 457 ಆಗಲಿ ಅದಕ್ಕೂ ಕೂಡ ಕಾಂಪಿಟೇಷನ್ ಕೊಡುತ್ತೆ. ಇದು ತುಂಬಾ ಪರ್ಫಾರ್ಮೆನ್ಸ್ ಆಗೋ ಪವರ್ಫುಲ್ ಮೆಷಿನ್ ಅಂತಲೇ ಹೇಳ್ತಾರೆ. ಇದು ಆಲ್ಮೋಸ್ಟ್ ಭಾಳ ವರ್ಷದಿಂದ ರೂಲ್ ಮಾಡ್ತಾನೆ ಇದೆ ಇದು. ಹಾಗೂ ಇಲ್ಲಿ ಇಂಜಿನ್ ಕೌಲು ಕೊಟ್ಟಿದ್ದಾರೆ, ಏನು ನೀವು ಕೆಸರು ಅಂತ ಏನು ಸಿಡಿಬಾರ್ದು ಅಂತ ಇಲ್ಲಿ ಗಾರ್ಡ್ ಸಹಿತ ಕೊಟ್ಟಿದ್ದಾರೆ. ಹಾಗೂ ಫ್ರಂಟಲ್ಲಿ ನೋಡೋದಾದ್ರೆ 110 section ಟೈರ್ ಸಿಗುತ್ತೆ. ಹಾಗೂ ರೇರಲ್ಲಿ ನಿಮಗೆ 150 section ಟೈರ್ ಸಿಗುತ್ತೆ. 17 inch ಅಲೈ ಕೊಟ್ಟಿರ್ತಾನೆ, ಸೇಮ್ ಆರೆಂಜ್ ಕಲರ್ ಅಲೈವಿಲ್ಲ ಕೊಟ್ಟಿರ್ತಾನೆ, 17 inch ಇರುತ್ತೆ. ಹಾಗೂ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ, ರೇರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ, ಡ್ಯುಯಲ್ ಚೇನ್ ಲೇವಿಸ್ ಇದೆ. ಹಾಗೂ ಇದರಲ್ಲಿ ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ ಇಲ್ಲಿ LED ಟೈಲಮ್ ಕೂಡ ಕೊಟ್ಟಿದ್ದಾರೆ, ಹಾಗೂ LED ಇಂಡಿಕೇಟರ್ಸ್ ಕೊಟ್ಟಿದೆ. ಆಲ್ ಸೆಟಪ್ LED ಇದೆ ಆಲ್ಮೋಸ್ಟ್ ಇದರಲ್ಲಿ. ಹಾಗೂ ಇದರ ಇವರು ಟೈಲ್ ಟಿ ಡಿ ಹಾಕ್ಸಿದ್ದಾರೆ ನೋಡಿ ಯಾವ ಥರ ಕಾಣಿಸುತ್ತೆ. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಅಲ್ಟಿಮೇಟ್ ಆಗಿದೆ. ಹಾಗೂ ಇದರಲ್ಲಿ 6-speed ಮ್ಯಾನುವಲ್ ಗೇರ್ ಬಾಕ್ಸ್ ಇದೆ. ಅದೇ ಓಪನ್ ಚೈನ್ಸ್ ಪ್ಯಾಕೆಟ್, ಸ್ವಲ್ಪ ಮೇಂಟೆನೆನ್ಸ್ ಲೂಪ್ ಎಲ್ಲ ಮಾಡೋಕ್ಕಾಗುತ್ತೆ, ಅಗ್ಗರ್ಸ್ ಎಲ್ಲ ಕೊಟ್ಟಿದೆ. ಇದರಲ್ಲಿ ಸ್ಯಾರಿ ಗಾರ್ಡ್ ಇನ್ಬಿಲ್ಟ್ ಹಾಕ್ಸ್ಕೋಬಹುದು, ಹಾಗೂ ಅಂಡರ್ ಬಿಲ್ಲಿ ಎಕ್ಸಾಸ್ಟ್ ಇದೆ. ಈಗ ಬರೋ ಮಾಡೆಲ್ಸ್ ಅಲ್ಲೆಲ್ಲ ಅಂಡರ್ ಬಿಲಿ ಎಕ್ಸಾಸ್ಟ್, ಇಲ್ಲಾಂದ್ರೆ ನಿಮಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬಂದಿರುತ್ತೆ. ಅಲ್ಲ ಮೇಲೆ ಬ್ಯಾಕ್ ಅಲ್ಲಿ ನೋಡೋದಲ್ಲ ಗ್ರ್ಯಾಬ್ ರೋಲ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಎಲ್ಲಿ ಕಾಸ್ಟ್ ಕಟ್ಟಿಂಗ್ಸ್ ಒಂದು ಸ್ವಲ್ಪ ಮಾಡೋದಿಲ್ಲ ಗುರು, ಯಾಕಂದ್ರೆ KTM ನಲ್ಲಿ ಪ್ರೈಸ್ ಓವರ್ ಆದ್ರೂ ಎಲ್ಲಿ ಕಾಸ್ಟ್ ಕಟ್ಟಿಂಗ್ಸ್ ಏನು ಮಾಡಿರಲ್ಲ. ನೀವು ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.4 liters. ಅಂದರೆ ಆವ್ರೇಜ್ ನೀವು 400 kilometers ಆರಾಮಾಗಿ ಬರ್ಬೋದು. ಫ್ಯೂಲ್ ಟ್ಯಾಂಕ್ ಆಗಲಿ ಮೈಲೇಜ್ ಚೆನ್ನಾಗೇ ಕೊಟ್ಟಿದ್ದಾನೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಬೇರೆ NS 200 ಆಗಲಿ ಸೇಮ್ ಇದರಲ್ಲೇ ಏನು ಪರ್ಫಾರ್ಮೆನ್ಸ್ ಇದೆ ಎಲ್ಲ ಸೇಮ್ ಇದೆ. ಹಾಗೂ NS 200 ಅವೆಲ್ಲ ಲೈಕ್ ಸ್ವಲ್ಪ ಇನ್ನೂ ಜಾಸ್ತಿ ಪವರ್ ಅನಿಸುತ್ತೆ. ಇದು ಒಂಥರ ಇನ್ಶಿಯಲಲ್ಲಿ ಟಾರ್ಕ್ ಸಖತ್ತಾಗಿದೆ ಗುರು. ನಿಜವಾಗ್ಲು ಇನ್ಶಿಯಲಲ್ಲಿ 200 cc ಸೆಗ್ಮೆಂಟಲ್ಲಿ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಇನ್ಶಿಯಲ್ ತುಂಬಾ ಪರ್ಫಾರ್ಮೆನ್ಸ್ ಅಲ್ಲಿ ಪವರ್ ಇದೆ. ಹ್ಯಾಂಡಲ್ ಬಾರ್ಸಲ್ಲಿ ನೋಡೋದಾದರೆ ಹೈ ಬೀಮ್ ಲೋ ಬೀಮ್ LED ಇಂಡಿಕೇಟರ್ಸು, ಹಾಗೂ LED ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹೈ ಬೀಮ್ ಲೋ ಬೀಮ್ ಕೂಡ ಕೊಟ್ಟಿದ್ದಾರೆ, ಹಾಗೂ ಇಂಡಿಕೇಟರ್ಸು. ಇಲ್ಲಿ ಹಾರ್ನ್ ಚೆನ್ನಾಗಿದೆ ಗುರು, ಸಿಂಗಲ್ ಹಾರ್ನ್ ಇದೆ ಇದರಲ್ಲಿ. ಹಾಗೂ ಈ ಮೀಟರ್ ಬೋರ್ಡ್ ಕನ್ಸಲ್ ಆಗಲಿ ಇದು ಚಿಕ್ಕದಾಗಿ ಎಲ್ಲ ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತಲೂ ಓಡೋಮೀಟರ್ ತೋರಿಸುತ್ತೆ. ಇಲ್ಲಿ ಕ್ವಿಲ್ ಸ್ವಿಚ್ ಆನ್ ಆಫ್ ಎಲ್ಲ ತೋರಿಸಿದೆ ನೋಡಿ. ಸೈಡ್ ಸ್ಟ್ಯಾಂಡ್ ಅಂತ ಈಗ ಯಾಕೆ ಆನ್ ಮಾಡೋಕ್ಕಲ್ಲ, ಸೈಡ್ ಸ್ಟ್ಯಾಂಡ್ ಇದಕ್ಕೆ ತೋರಿಸ್ತಿಲ್ಲ. ಹಾಗೂ ಇಲ್ಲಿ ಟೈಮಿಂಗ್ಸು, ಇಲ್ಲಿ ಫ್ಯೂಲ್ ಇಂಡಿಕೇಷನ್ ಮಾಡುತ್ತೆ ನೀವು. ಇಲ್ಲಿ RPM ಬ್ಲಿಂಕಿಂಗ್, ನೀವು ಹೈಯರ್ ರೇಂಜ್ ಲೇಖಿತೆ ಅಂದರೆ ಇಲ್ಲಿ ಬ್ಲಿಂಕ್ ಆಗ್ತಾ ಹೋಗುತ್ತೆ ನಿಮಗೆ, ಮಸ್ತ್ ಕಾಣುತ್ತೆ ಗುರು. ಶಿಫ್ಟ್ RPM ಅಂತ ಇಲ್ಲಿ ನೀವು ತೋರಿಸುತ್ತೆ. ಹಾಗೂ ಇಲ್ಲಿ ಗೇರ್ ಪೋರ್ಷನ್ ಲೈಕ್ ನಿಮಗೆ ನ್ಯೂಟ್ರಲ್ ಅಷ್ಟೇ ತೋರಿಸುತ್ತೆ. ಇಲ್ಲಿ ಹೆಡ್ಲ್ಯಾಂಪ್ಸ್ಗಳು ಲೈಕ್ ಹೈ ಬೀಮ್ ಲೋ ಬೀಮ್ ಹಾಕಿದ್ರೆ ಅಂತಲೂ ತೋರಿಸಿದೆ. ಹಾಗೂ ಸಸ್ಪೆನ್ಷನ್ ಏನು ನಿಮಗೆ ಅಡ್ಜಸ್ಟೇಬಲ್ ಇರಲ್ಲ. ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಸಖತ್ತಾಗಿದೆ ಗುರು. ಇಂಜಿನ್ಗಳು ಏನು ಥ್ರಾಟಲ್ ರೆಸ್ಪಾನ್ಸು ಕೂಡ ಅಲ್ಟಿಮೇಟ್ ಆಗಿದೆ. ಫ್ರಂಟ್ ಬ್ರೇಕಿಂಗ್ ಬೆಲ್ಟ್ ಸಖತ್ತಾಗಿದೆ. ಸ್ವಲ್ಪ ಇಂಜಿನ್ದು ಲೈಕ್ ಸ್ಯಾಟಿಸ್ಫೈ ಅನ್ನಿಸ್ತು, ಲೈಕ್ ಫ್ರಂಟ್ ಬ್ರೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಶಾರ್ಪ್ ಇದೆ ಗುರು. ಹಂಗೆ ಥ್ರಾಟಲ್ ರೆಸ್ಪಾನ್ಸ್ ನೋಡಿದ್ರು, ನಾನು NS 200 ಓಡಿಸಿದ್ದೀನಿ, ಲೈಕ್ ಇನ್ಶಿಯಲ್ ಮಾತ್ರ ಹೇಳ್ತಿರೋದು ನಾನು. NS 200 ಇಲ್ಲಿ ಇನ್ಶಿಯಲ್ ಈ ಥರ ಇಲ್ಲ, ಇದು ಇನ್ಶಿಯಲ್ ಅಲ್ಲಿ ಮತ್ತೆ ಇದೆ. ಟಾಪ್ ಹ್ಯಾಂಡಲ್ ಸ್ವಲ್ಪ ಕಡಿಮೆ ಇದು. ಹಾಗೂ ಇದರಲ್ಲಿ ಟಾಪ್ ಸ್ಪೀಡ್ ಬಂದು ನೀವು ಆಲ್ಮೋಸ್ಟ್ 135+ ಹೊಡಿಬೋದು ನೀವು. ಚೆನ್ನಾಗಿದೆ, ಒಂಥರ ಮೈಲೇಜ್ ಆಗಲಿ ಎಲ್ಲ ಓಕೆ ಅಂತ ಹೇಳ್ಬೋದು. ಇತ್ತೀಚೆಗೆ ಜನರು ಏನು ಕಂಪ್ಟಿದ್ದಾರೆ ಅಂದರೆ KTM ಅಂದರೆ ಚಪ್ಪರಿ ಅಂತ ತಿಳ್ಕೊಂಡಿದ್ದಾರೆ. ಅದು ಜನರ ಮೈಂಡ್ ಸೆಟ್ ಅಷ್ಟೇ ಅದು. ಈಗ ಹೆಂಗಂದ್ರೆ ಜನರು ತೊಗೊಳೋದು ಫ್ಯಾಷನ್ಗೆ, ಫ್ಯಾಷನ್ಗೆ ಯಾರು ತಗೊಳ್ಳ. ಅದು ಏನಾಗುತ್ತೆ, ಏನೋ ಒಂದು ನಾವು ಊರಲ್ಲಿ ಒಂದು ಗತ್ತು ಮಾಡಬೇಕು ಏನೋ ಅಂತ ಹೇಳಿ ತಗೊಂಡಿರ್ತಾರೆ ಅಷ್ಟೇ. ಅವ್ರ ಸಲುವಾಗಿ ಈ KTM ಬ್ರ್ಯಾಂಡ್ ಹಾಳು ಮಾಡ್ತಿದ್ದಾರೆ. ನೋಡ್ಬೋದು ಏನು ಪರ್ಫಾರ್ಮೆನ್ಸ್. ನಾನು NS 200 ಮೊನ್ನೆ ಡ್ರ್ಯಾಗ್ ಹೊಡೆದ್ವಿ, ಆದರೆ ಈ ಥರ ಪರ್ಫಾರ್ಮೆನ್ಸ್ ನನಗೆ ನಿಜವಾಗ್ಲು ಫೀಲ್ ಕೊಟ್ಟಿಲ್ಲ. ಡ್ಯೂಕ್ನಲ್ಲಿ ನಿಜವಾಗ್ಲು ಗುರು 390 ಏನು ಪವರ್ ಗೊತ್ತಾ. ಡ್ಯೂಕ್ 390 ನೀವು 150 ಮ್ಯಾಲ ಆದಮೇಲೆ R3 ಆಗಲಿ RS 457 ಆಗಲಿ ಅವಾಗ ಪವರ್ ಬರ್ತಾ ಇದೆ. ಅಲ್ಲಿ ಮಟ್ಟ ನಾನೇನು ನೋಡಿಲ್ಲ, ಡ್ರ್ಯಾಗ್ ರೇಸು DVR ಎಲ್ಲ ಓಡ್ತಿದ್ದಾರೆ.
ಪಿಕಪ್ ಅಲ್ಲಿ ಚೆನ್ನಾಗಿದೆ, ಸ್ವಲ್ಪ ಮೈಲೇಜ್ ಏನೋ ಜಾಸ್ತಿ ಮಾಡೋಕ್ಕಿತ್ತು. ಯಾಕಂದ್ರೆ ನೀವು ಲೈಕ್ 110 ಆಗಲಿ 120 ಆಗಲಿ ಓಡಿಸ್ತೀನಿ ಅಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ನಿಮಗೆ ಜಾಸ್ತಿ ಆದಂಗೆ ಮೈಲೇಜ್ ಕಡಿಮೆ ಆಗುತ್ತೆ. ಹ್ಯಾಂಡಲ್ ಬಾರ್ ನಿಮಗೆ ಏನು ಲೈಕ್ ವಾಬ್ಲಿಂಗ್ ಏನು ಅನ್ಸೋದೇ ಇಲ್ಲ. ಲೈಕ್ ಯಾವತ್ತೂ ಡ್ಯೂಕ್ನಲ್ಲಿ ನಿಮಗೆ ನೀವು ಹೈಯರ್ ರೇಂಜ್ ಆಗಲಿ ಲೋ ಎಂಡ್ ಸ್ಪೀಡ್ ಆಗಲಿ ಏನು ನಿಮಗೆ ವಾಬಲ್ ಅನ್ಸಲ್ಲ. ಅದು ಇದರಲ್ಲಿ ನೀವು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. ಲೈಕ್ ಡ್ಯಾಶ್ ಡ್ರೈವ್ ಏನು ಮಾಡಿಲ್ಲಲ್ಲ, ಒಂಥರ ಗ್ರಂಟ್ ಇದೆ. ಇನ್ನೂ ಲೈಕ್ ಶೋರೂಮ್ ಗ್ರಂಟ ಇದೆ. ಅದು ಇದರ ಕರ್ವ್ ರೇಟ್ ಬಂದು ನಿಮಗೆ 159 ಕೆಜಿ ಗುರು. ಅಷ್ಟೇ ಅಂತ ಫೀಲೇ ಅನ್ಸಲ್ಲ ಗುರು. ನಾ ಸ್ಟಾರ್ಟಿಂಗ್ ದಿಸ್ ಲೈಕ್ ಒಂಥರ ಡೂಮಾ ಕಾಣಿಸೋದಕ್ಕೆ ಏನು ವೇಟ್ ಐತೆ ಅಂದ್ಕೊಂಡಿದ್ದೆ. 160 ಕೆಜಿ ಗುರು, ಒಂಥರ ಸೈಕಲ್ ಸೈಕಲ್ ಎಲ್ಲ ಸೈಕಲ್ ಇದ್ದಂಗೆ ಇದೆ. ಲೈಕ್ ಏನು ನಿಮಗೆ ವೇಟ್ ಫೀಲೇ ಅನ್ಸಲ್ಲ. ಒಂದ್ಸಲ ಎಕ್ಸಾಸ್ಟ್ ನೋಡಿ ಕೇಳಿಬಿಡಿ, ಎಲ್ಲ ಲೈಟಾಗಿ ಕೊಡ್ತೀನಿ. ಗ್ರಂಟ್ ಆಗಿದೆ, ಒಂಥರ ಲೈಕ್ ಇನ್ನೂ ಲೈಕ್ ಶೋರೂಮ್ ಕಂಡೀಷನ್ ಮೇಂಟೈನ್ ಅನ್ಸಲ್ಲ. ಚೆನ್ನಾಗಿದೆ ಈ ಬೈಕ್. ನಮಗೆ ಫಾರ್ವರ್ಡ್ ಮಾಡಿದ ಚೇತನ್ ಅವರಿಗೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.